ಆತ್ಮೀಯರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ. ಅದು ಜಿಲ್ಲಾ ನ್ಯಾಯಾಲಯದಲ್ಲಿ ನೋಡ್ಬೋದು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬಳ್ಳಾರಿ ಅಂತ ಇದೆ. ಅಧಿಸೂಚನೆ ಸಂಖ್ಯೆ ಕೂಡ ಇದೆ, ಅಧಿಸೂಚನೆ ದಿನಾಂಕ ಕೂಡ ಇದೆ ನೋಡ್ಬೋದು. ಇಲ್ಲಿ ಏನು ಅಂತಂದರೆ, ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಏನಂತಂದರೆ ಕೆಲವೊಂದಿಷ್ಟು ನೇಮಕಾತಿ ಮಾಡ್ಕೋತಾ ಇದ್ದಾರೆ ನೋಡ್ಬೋದು. ಬಳ್ಳಾರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ. ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರನ ಏನು ಮಾಡ್ತಾ ಇದ್ದಾರೆ, ನೇಮಕಾತಿ ಮಾಡ್ಕೋತಾ ಇದ್ದಾರೆ ನೋಡ್ಬೋದು. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 6/5/2024 ಇದೆ. ಮತ್ತು ಮೇಲ್ಕಂಡ ಅಧಿಸೂಚನೆ ಅನ್ವಯ ಬಳ್ಳಾರಿ ಜಿಲ್ಲಾ ನ್ಯಾಯಾಂಗ ಘಟಕದ ವಿವಿಧ ನ್ಯಾಯಾಲಯದಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 12 ಬೆರಳಚ್ಚುಗಾರ 7 ಬೆರಳಚ್ಚು ನಕಲುಗಾರರ ಹುದ್ದೆಗಳನ್ನು ಏನು ಮಾಡ್ತಿದ್ದಾರೆ, 6 ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಏನು ಮಾಡಿದರೆ ಆಹ್ವಾನಿಸಲಾಗಿದೆ. 12 ಬೆರಳಚ್ಚುಗಾರ 7 ಬೆರಳಚ್ಚುಗಾರ ನಕಲು ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 6/5/2024 ಇದೆ ನೋಡ್ಬೋದು. ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. https://bellary.dcourts.gov.in ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಇರ್ತದೆ, ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದಾಗುತ್ತೆ, ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ 8/5/2024 ಇದೆ ನೋಡಿ. ಟೈಪಿಸ್ಟ್ ನೋಡ್ಬೋದು 12 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿ ನೋಡ್ಬೋದು 21,400 42,000 ಇದೆ. ಬೆಳಚುಗಾರ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಿಗೆ ವರ್ಗೀಕರಣ ಕೂಡ ಮಾಡಿದೆ ನೋಡ್ಕೋಬೋದು. ಈ ಥರ ಇದೆ, ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಳ್ಳಿ. ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು, ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿನ ಹೊಂದಿರಬೇಕು ಅಂತಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಹಾಗೂ ಇಂಗ್ಲೀಷ್ ಆಂಗ್ಲ ಹಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕಂತ. ಟೈಪಿಸ್ಟ್ ಅಥವಾ ಕಾಪಿಸ್ಟ್ ನೋಡ್ಬೋದು, 7 ಹುದ್ದೆಗಳಿದ್ದಾವೆ. ಇದಕ್ಕೂ ಸ್ಯಾಲ್ರಿ ಸೇಮ್ 42,000 ಇದೆ. ಇದಕ್ಕೂ ಸೇಮ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿ ಹೆಚ್ಚು ಅಂಧದೃಷ್ಟಿ ಮಾಂದ್ಯ ಅಂಗವಿಕಲ ಅಭ್ಯರ್ಥಿಗಳು ಮಾತ್ರ ಸಲ್ಲಿಸುವಂತಿದೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ಬೋದು, ದ್ವಿತೀಯ PUC ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿನ ಹೊಂದಿರಬೇಕು. PUC ಆಗಿದ್ದು ನಡೆಯುತ್ತೆ. ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ, ಕನ್ನಡ ಆಂಗ್ಲ ಭಾಷಾ ಕೌಶಲ್ಯ ಇರಬೇಕು, ಕನಿಷ್ಠ 50 ಮಾರ್ಕ್ಸ್ ತನಕ ಪಾಸ್ ಆಗಬೇಕು. ಅದರಲ್ಲಿ ಕೌಶಲ್ಯವನ್ನು ಟೆಸ್ಟ್ ಮಾಡ್ತಾರೆ. ವಯೋಮಿತಿ ನೋಡ್ಬೋದು, 18-35 ಯಾರಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ. ಪ್ರವರ್ಗ 2A, 2B, 3A, 3B ಅವರಿಗೆ 38 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ 40 ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ದಿನಾಂಕ ನೋಡ್ಬೋದು, ಕ್ಯಾಟಗರಿ ಅವರಿಗೆ 250 ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 100 ಇದೆ ನೋಡಿ. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡ್ಬೋದು. ಸ್ನೇಹಿತರೆ, ಇದೊಂದು ನೇಮಕಾತಿ ಅಧಿಸೂಚನೆ ಆಗಿತ್ತು. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.